ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕುಗೋ ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಸುದ್ದಿ ನೋಡೋಣ. ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್. ತರಗತಿ ಬಹಿಷ್ಕರಿಸಿ ಹೋರಾಟ, ಅತಿಥಿ ಉಪನ್ಯಾಸಕ ಬೇಡಿಕೆ ಈಡೇರಿಕೆಗೆ ಆಗ್ರಹ. ವಾರ್ತೆಗಳ ವಿವರ. ಅತಿಥಿ ಉಪನ್ಯಾಸಕರ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಸೋಮವಾರ ತಾಲೂಕಿನ ಅತಿಥಿ ಉಪನ್ಯಾಸಕರು ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಪತ್ರ ಸಲ್ಲಿಸಿದರು. ಹಿರಿಯ ಅತಿಥಿ ಉಪನ್ಯಾಸಕ ಎನ್ಎಸ್ ಸಗರ್ ಮಾತನಾಡಿ, ಅತಿಥಿ ಉಪನ್ಯಾಸಕ ಬಹುವರ್ಷದ ಬೇಡಿಕೆಯನ್ನು ಈಡೇರಿಸುವಂತೆ ನವೆಂಬರ್ 23ರಿಂದ ರಾಜ್ಯಾದ್ಯಂತ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟ ಮಾಡುತ್ತಿದ್ದೇವೆ. ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಅತಿಥಿ ಉಪನ್ಯಾಸಕರಿಗೆ ಸೇವಾ ಕಾಯಂ ಮಾತೆ ಒದಗಿಸಬೇಕು. ಯುಜಿಸಿ ನಿಯಮದನ್ವಯ ಕನಿಷ್ಠ ವೇತನವನ್ನು ವರ್ಷದ 12 ತಿಂಗಳಿಗೆ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಉನ್ನತ ಶಿಕ್ಷಣ ಸಚಿವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತೆ ಸಿದ್ದರಾಮಯ್ಯನವರು ನಮಗೆ 7ನೇ ತಾರೀಕಿನಂದು ಆ ಒಂದು ಅಧಿವೇಶನದಲ್ಲಿ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ತನ್ನಿಮಿತ್ತವಾಗಿ ನಾವೆಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ 430 ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸುಮಾರು 12,000 ಉಪನ್ಯಾಸಕರು ಅದರಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಮ್ಮ ಬೇಡಿಕೆ ಎಲ್ಲಿವರೆಗೆ ಈಡೇರುವುದಿಲ್ಲವೋ ಅಲ್ಲಿಯವರೆಗೆ ಅನಿರ್ದಿಷ್ಟಾವಧಿಯವರೆಗೆ ನಾವು ಚಳವಳಿಯನ್ನು ಮುಷ್ಕರವನ್ನು ಮುಂದುವರಿಸುತ್ತೇವೆ ಎಂದು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಇದರ ಜೊತೆಯಲ್ಲಿ ಇಡೀ ರಾಜ್ಯದಾದ್ಯಂತ ಉಪನ್ಯಾಸಕರು ತಮ್ಮ ವಿವಿಧ ಬೇಡಿಕೆಯನ್ನು ಸುಮಾರು 10-15 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂತ ತಮ್ಮ ಜೀವನವನ್ನೇ ಇಡೀ ಕುಟುಂಬವನ್ನೇ ಸರ್ಕಾರಿ ಪ್ರಥಮ ಕಾಲೇಜಿಗೆ ಹೇಗಿಟ್ಟಿರುವ ಕಾರಣಕ್ಕಾಗಿ ಇವತ್ತು ರಾಜ್ಯದ ಸರ್ಕಾರದ ವಿವಿಧ ರಾಜಕಾರಣಿಗಳು ಕೊಡುವಂಥ ಭರವಸೆ, ಅವರು ಮಾಡಿರುವಂಥ ಕೆಟ್ಟ ವರ್ತನೆಯಿಂದ ಬೇಸತ್ತು ನಾವು ಕಳೆದ 23ನೇ ತಾರೀಕಿನಿಂದ ಇಲ್ಲಿಯವರೆಗೆ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಪಡ್ಕೊಂಡಿದ್ದೇವೆ. ಜೊತೆಗೆ ನಾಳೆ ನಡೆಯುವಂಥ ಅಧಿವೇಶನದಲ್ಲಿ, ಚಳಿಗಾಲ ಅಧಿವೇಶನದಲ್ಲಿ ದಿನಾಂಕ 7ನೇ ತಾರೀಕಿನಂದು ಇಡೀ ರಾಜ್ಯದಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡಿಕೊಂಡು ನಾವು ಅನಿರ್ದಿಷ್ಟ ಅವಧಿಯ ಧರಣಿಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಬೇಡಿಕೆಯನ್ನು ಸಂಪೂರ್ಣವಾಗಿ ಸರ್ಕಾರ ಪರಿಗಣಿಸಿ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಜಯವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ನಿರ್ವಹಿಸಿರುವಂಥ ಒಂದು ಭರವಸೆ ಆಧಾರದ ಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಕಾನೂನುಬದ್ಧವಾಗಿ ನಿರ್ಣಯಗಳನ್ನು ಕೈಗೊಂಡು ಸೇವಾ ಭದ್ರತೆ ಕುರಿತು ಲಿಖಿತ ಹೇಳಿಕೆಯನ್ನು ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದರು. ಉಪ ತಹಶೀಲ್ದಾರ್ ಜಿಎನ್ ಕಟ್ಟಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಅತಿಥಿ ಉಪನ್ಯಾಸಕರಾದ ರವೀಂದ್ರ ನಂದಪ್ಪನವರ್, ಮಸ್ತಕ ಭಗವಾನ್, ಜಿವೈ ವಾಗಣಗೇರಿ, ವಾಯ್ಕೆ ಗುಂಡಕರ್ಜಿಗಿ, ಗಂಗಾಧರ್ ನಿಂಬಾಳ್, ಮಲ್ಲಿಕಾರ್ಜುನ್ ಗಲವಾಟ್, ಧರ್ಮಾಜಿ ರಾಠೋಡ್, ಮಹಾದೇವಪ್ಪ ವಡವಡಗಿ, ಶ್ರೀನಾಥ್ ಪವಾರ್, ಶಿವಕುಮಾರ್ ಉಣ್ಣಿಬಾವಿ, ಜೆಎಂ ಚಲ್ಮಿ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.